ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿದಾಸ್ ಇನ್ನೋವೇಶನ್ ಈ ಹಿಂದೆ ನಾವು ಅರ್ಥಾಲಂಕಾರದ ಮೊದಲನೆಯ ವಿಧವಾದ ಉಪಮಾಲಂಕಾರ ಮತ್ತು ಅದರ ವಿಧಗಳ ಬಗ್ಗೆ ಉದಾಹರಣೆಯೊಂದಿಗೆ ನೋಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವು ಅರ್ಥಾಲಂಕಾರದ ಮುಂದಿನ ವಿಧಗಳ ಬಗ್ಗೆ ನೋಡೋಣ ಈಗ ಅರ್ಥಾಲಂಕಾರದ ಎರಡನೇ ವಿಧವಾದ ರೂಪಕ ಅಲಂಕಾರದ ಬಗ್ಗೆ ನಾವು ನೋಡೋಣ ರೂಪಕ ಅಲಂಕಾರ ಈಗ ಕೆಲವು ಉದಾಹರಣೆಯನ್ನು ನೋಡೋಣ ಸೀತೆಯ ಮುಖ ಕಮಲ ಇದೆ ಇಲ್ಲಿ ಉಪಮೇಯ ಸೀತೆಯ ಮುಖ ಉಪಮೇಯ ಅಂದ್ರೇನು ವರ್ಣಿಸುವ ವಸ್ತು ಉಪಮಾನ ಕಮಲ ಕಮ್ ಉಪಮಾನ ಅಂದ್ರೇನು ಕವಿಯು ಹೋಲಿಕೆಯಾಗಿ ಕೊಡುವಂತ ವಸ್ತು ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಈ ವ್ಯತ್ಯಾಸ ಇಲ್ಲ ಅಲ್ಲ ಅದಕ್ಕೆ ನಾವು ರೂಪಕ ಅಲಂಕಾರ ಅಂತ ಕರಿತೇವಿ ಈ ರೂಪಕ ಅಲಂಕಾರದಲ್ಲಿ ಎರಡು ವಸ್ತು ಇರ್ತವೆ ಆದ್ರೆ ಆ ಎರಡೂ ವಸ್ತು ಒಂದೇ ಅಂತ ಹೇಳುತ್ತದೆ ಇದೇ ರೂಪಕ ಅಲಂಕಾರ ಈಗ ಎರಡನೇ ಉದಾಹರಣೆ ನೋಡಿ ಕಾಯಕ ಕೈಲಾಸದಂತೆ ಈ ವಾಕ್ಯದಲ್ಲಿ ಅಂತೆ ಎನ್ನುವ ಉಪಮಾವಾಚಕ ಪದ ಬಂದಿದೆ ಈ ವಾಕ್ಯದಲ್ಲಿ ಹೋಲಿಕೆ ಇದೆ ಕಾಯಕವನ್ನು ಕೈಲಾಸಕ್ಕೆ ಹೋಲಿಕೆ ಮಾಡ್ತಿದ್ದಾರೆ ಇದು ಏನಿದು ಉಪಮಾಲಂಕಾರ ಅದೇ ರೀತಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತ ಹೇಳುವುದು ಯಾವುದಂದ್ರೆ ಉಪರೂಪಕ ಅಲಂಕಾರ ಇಲ್ಲಿ ಎರಡು ವಸ್ತು ಇದೆ ಆದ್ರೆ ವ್ಯತ್ಯಾಸ ಇಲ್ಲ ಕಾಯಕವನ್ನು ಇಲ್ಲಿ ಕೈಲಾಸ ಕೈಲ ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ದಾರೆ ಎರಡು ವಸ್ತು ಒಂದೇ ಎಂದು ಈ ವಾಕ್ಯದ ಹೇಳುತ್ತಿದ್ದಾರೆ ಇದೆ ರೂಪಕ ಅಲಂಕಾರ ಅದೇ ರೀತಿ ಈಗ ಮೂರನೇ ಉದಾಹರಣೆ ಚಂದ್ರಮುಖಿ ಉಪಮೇಯ ಮುಖ ಆದ್ರೆ ಉಪಮಾನ ಚಂದ್ರ ಎರಡು ವಸ್ತುಗಳಿವೆ ಆದ್ರೆ ಇವು ವ್ಯತ್ಯಾಸನೇ ಇಲ್ಲ ಎರಡು ವಸ್ತುಗಳು ಒಂದೇ ಈ ಚಂದ್ರಮುಖಿ ಈ ಒಂದೇ ಎರಡು ವಸ್ತುಗಳು ಒಂದೇ ಎಂದು ಹೇಳುವುದು ಏನು ರೂಪಕ ಅಲಂಕಾರ ಉಪಮೇಯ ಉಪಮಾನಗಳಲ್ಲಿ ಹೋಲಿಕೆಯು ಭೇದವಿಲ್ಲದೆ ವರ್ಣಿತವಾದರೆ ಅದು ರೂಪಕ ಅಲಂಕಾರ ಇಲ್ಲಿ ಎರಡು ವಸ್ತು ಇರ್ತವೆ ಆದ್ರೆ ಭೇದ ಇರಲ್ಲ ಎರಡು ವಸ್ತು ಒಂದೇ ಅಂತ ಹೇಳುವುದೇ ರೂಪಕ ಅಲಂಕಾರ ಹ್ಮ್ ಇನ್ನು ಉದಾ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ಕಂಠಕೋಗಿಲೆ ಮಂತ್ರಾಲಯ ಇವೆಲ್ಲ ರೂಪಕ ಅಲಂಕಾರಕ್ಕೆ ಉದಾಹರಣೆಗಳು ಆಗಿವೆ ರೂಪಕ ಅಲಂಕಾರದಲ್ಲಿ ಪದಗಳಿಗೆ ಶಬ್ದಶಃ ಅರ್ಥ ಇರುವುದಿಲ್ಲ ಆದರೆ ಅವುಗಳ ಭಾವಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇರುತ್ತದೆ ಅವು ಅಂತ ಕೆಲವು ಉದಾಹರಣೆಯನ್ನು ನೋಡೋಣ ಪುರುಷ ಸಿಂಹ ಪುರುಷ ಸಿಂಹವನ್ನು ನಾವು ಪರಾಕ್ರಮಿಗೆ ಹೇಳ್ತೇವೆ ಕಂಠ ಕೋಗಿಲೆ ಮಧುರಧ್ವನಿ ಚಂದ್ರಮುಖಿ ಸುಂದರಿ ವಿದ್ಯಾರ್ಥಿ ರತ್ನ ಒಳ್ಳೆಯ ಅರ್ಥಾಲಂಕಾರದ ಮೂರನೇ ವಿಧವಾದ ಉತ್ಪ್ರೇಕ್ಷಾಲಂಕಾರದ ಬಗ್ಗೆ ನೋಡೋಣ ಉದಾಹರಣೆ ನೋಡಿ ಸೀತೆಯ ಮುಖವು ಕಮಲವೋ ಎಂಬಂತೆ ಅರಳಿತು ಉಪಮೇಯವಾದ ಸೀತೆಯ ಮುಖ ಅರಳುವುದನ್ನು ಕಮಲವು ಅರಳುವುದಕ್ಕೆ ಸಂಭಾವಿಸಲಾಗಿದೆ ಉತ್ಪ್ರೇಕ್ಷಾಲಂಕಾರದಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಅತಿಯಾಗಿ ವರ್ಣಿಸುತ್ತದೆ ಇದೇ ಪ್ರೇಕ್ಷಾಲಂಕಾರ ಅತಿಯಾಗಿ ವರ್ಣಿಸುವುದೇ ಉತ್ಪ್ರೇಕ್ಷಾಲಂಕಾರ ಎರಡನೇ ಉದಾಹರಣೆ ನೋಡಿ ತಾಯಿಯೇ ದೇವರು ಇಲ್ಲಿ ತಾಯಿಯೇ ದೇವರು ತಾಯಿಯನ್ನು ದೇವರಿಗಿಂತ ಹೆಚ್ಚಾಗಿ ಹೇಳುತ್ತಿದ್ದಾರೆ ಇದೇ ಉತ್ಪ್ರೇಕ್ಷ ಅಲಂಕಾರ ಒಂದು ಪದವನ್ನಾಗಲಿ ಸನ್ನಿವೇಶವನ್ನಾಗಲಿ ಮತ್ತೊಂದನ್ನಾಗಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಎನ್ನುವರು ಅತಿಯಾಗಿ ಕಲ್ಪಿಸಿ ವರ್ಣಿಸುವುದು ಉತ್ಪ್ರೇಕ್ಷಾಲಂಕಾರ ಈಗ ಇಲ್ಲಿ ಮೂರನೇ ಉದಾಹರಣೆ ನೋಡಿ ಒಂದು ಸನ್ನಿವೇಶ ಇದೆ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಕಡೆದು ಹಾಕಿರುವರೋ ಎನಲು ಸತ್ತು ಬಿದ್ದ ಆನೆಗಳ ಹಿಂಡು ಕಾಣಿಸುತ್ತಿದೆ ಇಲ್ಲಿ ಸತ್ತು ಬಿದ್ದಂತಹ ಆನೆಗಳ ಹಿಂಡನ್ನು ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಅಂದರೆ ಇವು ಅತಿಯಾಗಿ ಕಲ್ಪಿಸಿ ವರ್ಣಿಸಿದ್ದಾರಲ್ಲ ಇದೆ ಉತ್ಪ್ರೇಕ್ಷಾಲಂಕಾರ ಓ ಮತ್ತು ಎ ದೀರ್ಘಸುರುಗಳು ಈ ಉತ್ಪ್ರೇಕ್ಷಾಲಂಕಾರದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತದೆ ಅಂದ್ರೆ ಈಗ ನೋಡಿ ಸೀತೆಯ ಮುಖವು ಕಮಲವೋ ಎಂಬಂತೆ ಅರಳಿತು ಎರಡನೇದು ತಾಯಿಯೇ ದೇವರು ಇದೆ ಈ ದೀರ್ಘ ಸ್ವರಗಳು ಈ ಉತ್ಪ್ರೇಕ್ಷಾಕಾಲದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಈಗ ಅರ್ಥಾಲಂಕಾರದ ನಾಲ್ಕನೇ ವಿಧವಾದ ದೃಷ್ಟಾಂತ ಅಲಂಕಾರದ ಬಗ್ಗೆ ನೋಡೋಣ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವುದು ಬಿಂಬ ಪ್ರತಿಬಿಂಬ ಒಂದು ವಾಕ್ಯ ಇನ್ನೊಂದು ವಾಕ್ಯದಂತೆ ಒಂದು ಪ್ರತಿಬಿಂಬದಂತೆ ತೋರುವುದೇ ದುಷ್ಟಾಂತ ಅಲಂಕಾರ ಉದಾಹರಣೆ ನೋಡಿ ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಊರು ಉಪಕಾರ ಊರಿಗೆ ಊರಿನ ಜನರಿಗೆ ಎಷ್ಟೇ ಉಪಕಾರ ಮಾಡಿದ್ರೆ ಮರೆತು ಬಿಡ್ತವೆ ಅದೇ ರೀತಿ ಹೆಣ ಹೆಣಕ್ಕೆ ಎಷ್ಟು ಶೃಂಗಾರ ಮಾಡಿದ್ರೂ ಅದು ಏನು ಗೊತ್ತಾಗೋದಿಲ್ಲ ಒಂದು ವಾಕ್ಯ ಇನ್ನೊಂದು ವಾಕ್ಯದ ಅಂತ ಇದೆ ಬಿಂಬ ಪ್ರತಿಬಿಂಬದಂತೆ ಇರುವುದು ದೃಷ್ಟಾಂತ ಅಲಂಕಾರ ಎರಡನೇ ಉದಾಹರಣೆ ನೋಡಿ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಇದು ಬಿಂಬ ಪ್ರತಿಬಿಂಬದಂತೆ ಕಾಣುವಂತ ಎರಡು ವಾಕ್ಯಗಳು ಇದೆ ದೃಷ್ಟಾಂತ ಅಲಂಕಾರ ಅದೇ ರೀತಿ ಮೂರನೇ ಮಾತು ಮೂರನೇ ಉದಾಹರಣೆ ನೋಡಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಈಗ ಒಳ್ಳೆ ಮಾತು ಮಾಡ್ತಾ ಇದ್ದಾನೆ ಅವನು ಯಾವತ್ತೂ ಜಗಳ ಮಾಡೋದಿಲ್ಲ ಉಲ್ಟಾ ಪುಲ್ಟಾ ಮಾತಾಡಿ ಎಲ್ಲರೂ ಹೊಡ್ಸ್ಕೊಂಡ್ ಬರ್ತಾರಲ್ಲ ಅದು ಬೇರೆ ಊಟ ರೋಗವಿಲ್ಲ ಅಂತ ಇಂತ ಊಟ ಮಾಡಿ ಅಹ್ ಆರೋಗ್ಯವನ್ನು ಕೆಡಿಸ್ಕೊಳಕ್ಕಿಂತ ಬೇಕ ನಮಗ ಉತ್ತಮವಾದಂತ ಊಟ ಮಾಡಿ ನಾವು ರೋಗದಿಂದ ನಾವು ಮುಕ್ತವಾಗಿರ್ಬೇಕು ಒಂದು ಮಾತು ಇನ್ನೊಂದು ಮಾತಿ ಇನ್ನೊಂದು ವಾಕ್ಯಕ್ಕೆ ಇಲ್ಲಿ ಬಿಂಬ ಪ್ರತಿಬಿಂಬ ಹೇಳ್ತಾ ಇದೆ ಇದೇ ದೃಷ್ಟಾಂತ ಅಲಂಕಾರ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ವಿಧಗಳ ಬಗ್ಗೆ ಚರ್ಚೆ ಮಾಡ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ